ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ರಾ ಸಾಗರ್ ಸ್ಟೋರೀಸ್. ವೆಲ್ಕಮ್ ಟು ದ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಬಿಟ್ವೀನ್ ಇಂಡಿಯಾ ವರ್ಸಸ್ ಶ್ರೀಲಂಕಾ. ಸೆಕೆಂಡ್ T20 ಮ್ಯಾಚು. ಏನೋ ಅನ್ಕೊಂಡ್ವಿ, ಏನೋ ಆಯಿತು ಅಂದರೆ ಏನೋ ಅನ್ಕೊಂಡಿಲ್ಲ. ನಾವು ನಾರ್ಮಲ್ ಆಗಿ ಅನ್ಕೊಂಡಿದ್ವಿ ಇಂಡಿಯಾ ಗೆಲ್ಲುತ್ತೆ ಅಂತ. ನಾನು ಅನ್ಕೊಂಡಿದ್ದೇನು ಅಂದರೆ ವೈಟ್ ವಾಶ್ ಆಗುತ್ತೆ ಈ ಸೀರೀಸು ಅಂತ. ಸೊ ಅದೇ ವೈಟ್ ವಾಶ್ ಫಾರ್ಮೆಟಲ್ಲೇ ಸಾಕ್ತಾ ಇದೆ. ಇನ್ನೊಂದು ಮ್ಯಾಚ್ ಗೆದ್ರು ಅಂದರೆ ವೈಟ್ ವಾಶ್ ಆಗುತ್ತೆ, ಸೀರೀಸ್ ಕೈವಶ ಆಗಿದೆ ಇಂಡಿಯಾಗೆ. ಅಂದರೆ ಈ ಮ್ಯಾಚ್ ಅಂದರೆ ಶ್ರೀಲಂಕಾ ಗೆಲ್ಲುತ್ತೆ ಅಂತ ಒಂದು ರೇಂಜಿಗೆ ಒಂದು ಸ್ವಲ್ಪ ಒಂಚೂರು ಏನಾದರೂ ಒಂಥರ ಸ್ಪಾರ್ಕ್ ಬಂದಿತ್ತು. ಬಟ್ ಆ ಸ್ಪಾರ್ಕು ಕೂಡ ಹಂಗೆ ಹೊರಟೋಗ್ಬಿಡ್ತು. ನಾ ಇಡೀ ಪಿ ಡಿ ವಾಂಚಿಸ್ಕೊಂಡ್ರು ಮ್ಯಾಮ್. ಅಂದರೆ ಇಂಡಿಯಾದವರು ಕೂಡ ಲಾಸ್ಟ್ ಮೂಮೆಂಟಲ್ಲಿ ವಾಂಚಿಸ್ಕೊಂಡ್ರು. ಬಟ್ ಇವ್ರು ಅವ್ರಿಗಿಂತ ಹೆವಿಯಾಗಿ ವಾಂಚಿಸ್ಕೊಂಡ್ರು. 200 crore ಚೇಸ್ ಮಾಡಿ ಆರಾಮಾಗಿ ಬಿಸಾಕಿದ್ರು ಇವತ್ತು ಇಂಡಿಯಾ. ಇವರೇನಾದ್ರೂ 200 ಹೊಡೆದಿದ್ರು ಕೂಡ ಆರಾಮಾಗಿ ಚೇಸ್ ಮಾಡ್ತಿದ್ರು. ಲಾಸ್ಟ್ ಮ್ಯಾಚ್ ಇಶಾನ್ ಕಿಶನ್, ರೋಹಿತ್ ಶರ್ಮಾ ಮತ್ತು ಶ್ರೇಯಸ್ ಅಯ್ಯರ್ ಮ್ಯಾಚ್ನ ಮುಗಿಸಿದ್ರು. ಅಂದರೆ ಚಿತಾಲ್ ಪತಾಲ್ ಮಾಡಾಕ್ಬಿಟ್ಟಿದ್ರು. ಈ ಮ್ಯಾಚಲ್ಲಿ ಟಾಪ್ ಆರ್ಡರ್ ಸ್ವಲ್ಪ ಕ್ಲಿಕ್ ಆಗಲಿಲ್ಲ, ನಮ್ಮ ಮಿಡ್ಲ್ ಆರ್ಡರ್ ಫಾರ್ಮಿಗೆ ಬಂದಿದ್ದು. ಇವತ್ತು ಸಿಕ್ಕಾಪಟ್ಟೆ ಕ್ರೇಜಿ ವಿಚಾರ ಅಂತ ಹೇಳ್ಬೋದು. ಈ ಟೀಮ್ ಏನಿದೆ ಒಂಥರ ಕ್ರೇಜಿ ಆಗಿದೆ ಗುರು. ಎಂಥ ಟಾರ್ಗೆಟ್ನ ಕೊಟ್ಟರು ನಾವು ಹೊಡೆದು ತೀರ್ತೀವಿ ಗುರು ಅನ್ನೋ ಥರ ಇದೆ ಈ ಟೀಮ್. ಯಾಕಂದ್ರೆ ಬಂದರಲ್ಲ ನಾಯ್ಡಿ ಪಿ ಡಿ ವಾಂಚಿಸ್ತವ್ರೆ. ಶ್ರೇಯಸ್ ಅಯ್ಯರ್ ಎಂಥ ಇನ್ನಿಂಗ್ಸ್ ಗುರು, ಬ್ಯಾಕ್ ಟು ಬ್ಯಾಕ್ ಸಿಕ್ಸಸ್ ಎಲ್ಲ ಹೊಡಿತಾ ಇದ್ರು. ಅಂದರೆ ನಿಮಗೆ ಜಡೇಜಾ ಅಂತ ಕೇಳೋಂಗೆ ಇಲ್ಲ ಮ್ಯಾಮ್. ನಾಯ್ಡಿ ಪಿ ಡಿ ವಾಂಚ್ ಬಿಸಾಕಿದ್ರು ನಿಮಗೆ. ಅಂದರೆ ನಿಮ್ಗೆ ಚೆನ್ನಾಗಿ ಆಡಿದ್ರು. ಆ ಥರ ಇನ್ನಿಂಗ್ಸನ್ನು ಇವರು ಕೂಡ ಆಡಿದ್ದು ಲಾಸ್ಟ್ ಮೊಮೆಂಟಿಗೆ ಬಂದು. ಹೌದು, ಒಂದು ಕ್ಯಾಚ್ನ ಮಿಸ್ ಮಾಡಿದ್ರು. ನಿಮ್ಗೆ ಅಸಲಂಗನ ಒಂದು ಕ್ಯಾಚ್ ಬಿಟ್ಟರು ಜಡೇಜಾ ಅವ್ರದು, ಸಿಕ್ಸ್ಗೆ ಹೋಯ್ತದ್ದು ಇನ್ಫ್ಯಾಕ್ಟು. ಸೊ ಅದನ್ನು ತೊಗೊಂತು ಅಂತಂದ್ರೂ ಅವ್ರ ಮಿಸ್ಟೇಕ್, ಬೇಜಾನ್ ಮಿಸ್ಟೇಕ್ಸ್ನ ಮಾಡಿದ್ರು. ಅಂದರೆ ಫೀಲ್ಡಿಂಗ್ ಫ್ಲಾಪ್ಸ್ ನೋಡಿದ್ವಿ ನಾವು ಶ್ರೀಲಂಕನ್ ಟೀಮಿಂದ. ಸೊ ಫೀಲ್ಡಿಂಗ್ ಇನ್ನೊಂದು ಸ್ವಲ್ಪ ಬೆಟರ್ ಮಾಡಿರ್ಬೋದಾಗಿತ್ತು, ಇನ್ನೊಂದು ಸ್ವಲ್ಪ ಏನಾದ್ರು ಮುಂದೆ ತೊಗೊಂಡು ಹೋಗಿರ್ಬೋದಾಗಿತ್ತು ಫೀಲ್ಡಿಂಗ್ ಬೆಟರ್ ಮಾಡಿದ್ರು. ಬಟ್ ಇವ್ರು ಫೀಲ್ಡಿಂಗ್ಗೆ ಅದು ಇದು ಎಲ್ಲ ಇದ್ದಿತ್ತು ಅಂತಂದ್ರೂ ಇವತ್ತು ಪಕ್ಕ ಮ್ಯಾಚ್ನ ಗೆಲ್ತಿದ್ದು ಟೀಮ್ ಇಂಡಿಯಾನೇ. ಮ್ಯಾಮ್, ಸಂಜು ಸ್ಯಾಮ್ಸನ್ ಆಡಿದ ಇನ್ನಿಂಗ್ಸ್ನು ಕೂಡ ಮರೆಯಂಗಿಲ್ಲ. ಕ್ರೇಜಿ ಇನ್ನಿಂಗ್ಸ್ನ ಆಡಿದ್ರು ಮಧ್ಯದಲ್ಲಿ. ಅಂದರೆ ಶ್ರೇಯಸ್ ಅಯ್ಯರ್ ಮತ್ತು ಸಂಜು ಸ್ಯಾಮ್ಸನ್ ಮಧ್ಯದಲ್ಲಿ ನಿಂತ್ಕೊಂಡು ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ರಿಂದನೇ. ಸೊ ಲಾಸ್ಟಲ್ಲಿ ಬಂದ್ಬಿಟ್ಟು ಜಡೇಜಾ ಫಿನಿಶ್ ಮಾಡೋಕ್ಕೆ ಆಗಿದ್ದು. ಅಲ್ಲೇನಾದ್ರು ವಿಕೆಟ್ಗಳೇನು ಬಿದ್ದಿತ್ತು ಅಂತಂದರೆ ಅವಾಗ ಸಿಕ್ಕಾಪಡೆ ಕಷ್ಟ ಆಗೋಗ್ಬಿಟ್ಟಿರೋದು ಇಂಡಿಯಾಗೆ. ಸಂಜು ಸ್ಯಾಮ್ಸನ್ ಕ್ರೇಜಿ ಇನ್ನಿಂಗ್ಸ್ನ ಆಡಿದ್ರೆ ಸ್ಟಾರ್ಟಿಂಗಲ್ಲಿ ನಿಮಗೆ ಟ್ರಬಲ್ ಇರ್ತೈತೆ ಸ್ವಲ್ಪ. ಸ್ಟಾರ್ಟ್ ಮಾಡಿದಾಗ ಅಂದರೆ ರನ್ನೇ ಬಾಲ್ ಆಡ್ತಾ ಇರ್ತಾರೆ, ಬಾಲ್ನ ಜಾಸ್ತಿ ವೇಸ್ಟ್ ಮಾಡ್ತಾ ಇರ್ತಾರೆ. ಸೊ ಏನು ಗುರು ಎದ್ರಕೊಂತ ಇದ್ದಾರೆ ಮತ್ತೆ ಅವರಿಗೆ ಇಂಟರ್ನ್ಯಾಷನಲ್ ಫಾರ್ಮೆಟಲ್ಲಿ ಮತ್ತೆ ಆಫ್ ಇಟ್ಕೊಂತ ಇದ್ದಾರೆ ಅಂತ ಅನ್ಕೊಂಡ್ವಿ. ಬಟ್ ಬ್ಯಾಕ್ ಟು ಬ್ಯಾಕ್ ಸಿಕ್ಸಸ್ನ ವಾಂಚಿದ್ರಲ್ಲ. ಸೊ ಇವರು ಅಷ್ಟೇ, ಶ್ರೇಯಸ್ ಅಯ್ಯರು ಅಷ್ಟೇ, ಸಿಕ್ಕಾಪಡೆ ಕ್ರೇಜಿ ಫಾರ್ಮ್ನ ತೋರಿಸ್ತಿದ್ರು. ಆಮೇಲೆ ಔಟ್ ಆದರೂ ಒಂಥರ ಅನ್ಫಾರ್ಚುನೇಟ್ ಡಿಸ್ಮಿಸಲ್ ಗುರು, ಕ್ಯಾಚ್ ಆಫ್ ದ ಸೀರೀಸ್ ಅಂತಲೇ ಹೇಳ್ಬೋದು. ಅದು ಅಲಕ್ ಬ್ಲಾಕ್ ಆಗಿ ಕಚ್ಕೊಂತ ಅವರಿಗೆ, ಅಥವಾ ಹೆಂಗೆ ಕಚ್ಕೊಂತು ಅಂತ ಗೊತ್ತಿಲ್ಲ ನನಗೆ, ಅಥವಾ ಇಂಟೆನ್ಷನ್ ಹಿಡಿದೆ ಅಂತ. ಒಟ್ನಲ್ಲಿ ಅಲಕ್ ಬ್ಲಾಕ್ ಆಗಿ ಕಚ್ಕೊಂಡ್ರು ಅಷ್ಟೇ, ಇಂಟೆನ್ಷನ್ ಹಿಡಿದ್ರು ಅಷ್ಟೇ. ಕ್ಯಾಚು ಕ್ಯಾಚನೇ ಮ್ಯಾಮ್, ಒಟ್ನಲ್ಲಿ ಕ್ಯಾಚ್ ಆಫ್ ದ ಸೀರೀಸ್ ಅದು. ಸಂಜು ಸ್ಯಾಮ್ಸನ್ ಅವರು ಎಡ್ಜ್ ಆಗ್ಬಿಟ್ಟು ಹಿಡಿತಿರಲ್ಲ ಸ್ಲಿಪ್ಪಲ್ಲಿ ಕ್ಯಾಚು, ಸೊ ಅದು ಕ್ಯಾಚ್ ಆಫ್ ದ ಸೀರೀಸು ಮ್ಯಾಮ್. ಲಾಸ್ಟ್ ಮ್ಯಾಚಲ್ಲಿ ಟಾಪ್ ಆರ್ಡರ್ ಹೆವಿ ಪರ್ಫಾರ್ಮೆನ್ಸ್ ಕೊಟ್ಟರೆ, ಅಂದರೆ ನಿಮಗೆ ಮಿಡ್ಲ್ ಆರ್ಡರ್ ಕೂಡ ಹೆವಿ ಪರ್ಫಾರ್ಮೆನ್ಸ್ ಎಕ್ಸ್ಪೋಸ್ ಆಗಲಿಲ್ಲ. ನಿಮ್ಗೆ ಮಿಡ್ಲ್ ಆರ್ಡರ್ ಬರಲ್ಲ, ಇಲ್ಲ ಟಾಪ್ ಆರ್ಡರ್ಲ್ಲ ಎಲ್ಲ ವಾಂಚ್ ಬಿಸಾಕ್ಬಿಟ್ರು. ಸೊ ಈ ಸಲ ಮಿಡ್ಲ್ ಆರ್ಡರ್ ಎಕ್ಸ್ಪೋಸ್ ಆದರೆ ಮಿಡ್ಲ್ ಆರ್ಡರ್ಲ್ಲೂ ನಾಯ್ಡಿ ಪಿ ಡಿ ವಾಂಚುವಂಥ ಪ್ಲೇಯರ್ಗಳೇ ಇದ್ದೀವಿ ಅಂತ ತೋರಿಸಿದ್ರು. ಇದರಲ್ಲಿ ಎರಡು ಮ್ಯಾಚಲ್ಲೂ ಒಂಥರ ಕಾಮನ್ ಯಾರು ಅಂತಂದ್ರೆ ಶ್ರೇಯಸ್ ಅಯ್ಯರವರು. ಎರಡು ಮ್ಯಾಚಲ್ಲೂ 50 ಹೊಡೆದಿದ್ದಾರೆ. 50 ಅಂತಂದ್ರೆ ಹಾಫ್ ಸೆಂಚುರಿ ಆಗಿದೆ. ನೆಕ್ಸ್ಟ್ ಮ್ಯಾಚ್ ಏನಾದ್ರು 50 ಆಯಿತು ಅಂತಂದ್ರೆ ಹ್ಯಾಟ್ರಿಕ್ ಆಗೋಗ್ಬಿಡ್ತೈತೆ ಅವರು 50. ನಾನಿವತ್ತು ಡ್ರೀಮ್ 11 ಟೀಮಲ್ಲಿ ಕನ್ವಿನ್ಸಿಂಗ್ ಆಗಿ ಗೆದ್ದೀನಿ. ಸೊ ನೋಡಿಲ್ಲ ಅಂತಂದ್ರೆ ಹೋಗ್ಬಿಟ್ಟು ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಹೋಗ್ಬಿಟ್ಟು ನೋಡ್ಕೋಬಹುದು, ಸಬ್ಸ್ಕ್ರೈಬ್ ಕೂಡ ಆಗಬಹುದು. ಒಟ್ಟಲ್ಲಿ ಶ್ರೀಲಂಕನ್ಸ್ ಏನು ಅಜೀಬಾಗಿ ಆಡಿದ್ರು ಅಂತ ಹೇಳಕ್ ಆಗೋದಿಲ್ಲ. ಈ ಮ್ಯಾಚ್ ಚೆನ್ನಾಗೇ ಆಡಿದ್ರು. ಇನ್ಫ್ಯಾಕ್ಟ್ ಫಸ್ಟ್ ಮ್ಯಾಚ್ಗೆ ಕಂಪೇರ್ ಮಾಡ್ಕೊಂತು ಅಂತಂದ್ರೆ ಬ್ಯಾಟಿಂಗಲ್ಲಿ ಕ್ಲಿನಿಕಲ್ ಪರ್ಫಾರ್ಮೆನ್ಸ್ನ ಕೊಟ್ಟರು. ಹೆಂಗರು ಹೊಡಿತಾರ ಹೊಡೆಯೋದಿಲ್ವ ಅಂತ ನಮಗೆ ಒಂದು ರೇಂಜಿಗೆ ಯೋಚನೆ ಮಾಡೋಂಗಾಗಿತ್ತು. ಬಟ್ ಬೌಲಿಂಗಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಇರಲೇಬೇಕು. ಜೊತೆಗೆ ನಿಮಗೆ ಫೀಲ್ಡಿಂಗ್ ಫ್ಲಾಪ್ಸ್ ಎಲ್ಲ ನೋಡಿದ್ರಿ ನೀವು. ಸೊ ಹಿಂಗೆ ಸೊ ಫೀಲ್ಡಿಂಗ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಲೇಬೇಕು ಗುರು. ಕ್ಯಾಚ್ಗಳನ್ನೆಲ್ಲ ಬಿಡ್ತಾ ಇದ್ದಾರೆ, ಜೊತೆಗೆ ಬಾಲ್ ಹಿಡಿಯೋಕೆ ತಡಕಾಡ್ತಾ ಇದ್ದಾರೆ. ಈ ಥರ ಎಲ್ಲ ಆಯಿತು ಅಂತಂದರೆ ಆರಾಮಾಗಿ ಹುಡ್ಕೊಂಡು ಹೋಗ್ತಾರೆ ಇಂಡಿಯಾ ಇವರಿಗೆ. ಸೊ ಈ ಸೀಸನ್ ಅಂತೂ ಈ ಸೀರೀಸ್ ಅಂತೂ ಪಕ್ಕ ಹೊಡಿತಾರೆ. ಸೊ ಅದ್ರ ಬಗ್ಗೆ ಏನು ಡೌಟ್ ಇಲ್ಲ, ಹೊಡೆದಾಗಿದೆ. ಇನ್ಫ್ಯಾಕ್ಟು ವೈಟ್ ವಾಶ್ನ ಮಾಡ್ತಾರೆ ಅಂತ ನಾನು ಹೇಳಿದ್ದೆ, ವೈಟ್ ವಾಶ್ನ ಮಾಡ್ತಾರೆ ಪಕ್ಕ ಇದಂತೂ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ವಿಡಿಯೋ ಇಷ್ಟ ಆದರೆ ಒಂದೊಂದು ಲೈಕ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು ಗಾಯ್ಸ್. ಚೂಸ್ ಬಾಯ್.